ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯ ಆಗ್ರವೇ ಆಗ್ಬಿಟ್ಟಿದೆ ಆ ಒಂದು ಹಾಸ್ಟೆಲ್ ಅನ್ನು ಆರೋಪ ಕೇಳಿ ಬರ್ತಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ವಿದ್ಯಾರ್ಥಿನಿಯರಿಗೆ ಸರಿಯಾಗಿ ಊಟ ಮೂಲ ಸೌಕರ್ಯ ಸಿಗ್ತಾ ಇಲ್ಲ ಹಲವು ಬಾರಿ ಹಾಸ್ಟೆಲ್ ವಾರ್ಡನ್ಗೆ ತಿಳಿಸಿದ್ರು ಕೂಡ ವಾರ್ಡನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಬೆಳಗಾವಿಯ ರಾಯಭಾಗ ತಾಲೂಕಿನಲ್ಲಿ ಇರುವಂತ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸ್ಟೆಲ್ ವಾರ್ಡನ್ ಮೀನಾಕ್ಷಿ ಉಳ್ಳಾಗಡ್ಡಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಾರ್ಡನ್ ಮೀನಾಕ್ಷಿಯನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯ ಕೂಡ ವಿದ್ಯಾರ್ಥಿನಿಯರು ಮಾಡುತ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಒಂದು ಇಲಾಖೆಗೆ ಸೇರಿದಂತ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಒಂದು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಈ ವಿಚಾರವನ್ನ ಹಾಸ್ಟೆಲ್ ವಾರ್ಡ್ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಬಡ ಮಕ್ಕಳು ಓದುವಂತ ಒಂದು ಹಾಸ್ಟೆಲ್ ಅಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ ಅಂತಂದ್ರೆ ಈ ಬಗ್ಗೆ ಹಾಸ್ಟೆಲ್ ವಾರ್ಡನಿಗೆ ವಿದ್ಯಾರ್ಥಿಗಳು ಸುಮಾರು ಬಾರಿ ತಿಳಿಸಿದ್ರು ಕೂಡ ಗೊತ್ತೇ ಇಲ್ವೇನೋ ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವಾರ್ಡನ್ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ವಿದ್ಯಾರ್ಥಿನಿಯರು ಮಾಡ್ತಿದ್ದಾರೆ ಪ್ರಿಯಾಂಕಾ ಕದಂ ನಾನು ಬಿಕಾಂ ಫೈನಲ್ ಇಯರ್ ಗೌರ್ಮೆಂಟ್ ಕಾಲೇಜ್ ರಾಯಬಾಳು ಓದ್ತಿದ್ದೀನಿ ನಮ್ಮ ಹಾಸ್ಟೆಲ್ ಬದ್ದ ನನ್ನ ಸಮಸ್ಯೆ ಇಟ್ಕೊಂಡು ನಾನು ಸಮಾಜ ಕಲ್ಯಾಣ ಆಫೀಸ್ಗೆ ಬಂದಿದ್ದೀನಿ ಮತ್ತು ಫಸ್ಟ್ ಸ್ಟಾರ್ಟಿಂಗ್ ನಾವು MLA ಕಡೆ ಸರ್ ರಿಪೋರ್ಟ್ ಮಾಡಿದ್ದು ನಮ್ಮ ತಹಸೀಲ್ದಾರ್ ಆಫೀಸರ್ ಕಡೆ ರಿಪೋರ್ಟ್ ಮಾಡಿದ್ದು ನಮ್ಮ ಸಮಾಜ ಕಲ್ಯಾಣ ತಾಲೂಕು ಸರ್ ಕಡೆ ರಿಪೋರ್ಟ್ ಮಾಡಿದ್ದು ಅಂದ್ರೂ ನಮ್ಗೆ ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೆವು ನಮ್ಮ ಹಾಸ್ಟೆಲ್ ಮೇಡಮ್ಗೆ ಏನಾದರೂ ಊಟಕ್ಕೆ ಕೊಡ್ರಿ ಏನಾರು ಕೇಳಿದ್ರೆ ಫಂಡ್ ಬಂದಿಲ್ಲ ಫಂಡ್ ಅವ್ರ ಹೆಸರು ಏನ್ರಿ ಮೀನಾಕ್ಷಿ ಉಳ್ಳಾಗಡ್ಡಿ ಮೀನಾಕ್ಷಿ ಉಳ್ಳಾಗಡ್ಡಿ ಅವ್ರು ಏನದಾರ್ರಿ ಯಾವ ಅಧಿಕಾರಿ ಅವರು ತಾಲೂಕದ ವಾರ್ಡನ್ ಅಂತ ಸ್ಪೆಸಿಫಿಕ್ ಆಗಿ ನಿಮ್ಮ ಹಾಸ್ಟೆಲ್ ಮಾತ್ರ ವಾರ್ಡನ್ ಅದಾರ ಅವರು ನಮ್ಮ ಹಾಸ್ಟೆಲ್ ಹಾಸ್ಟೆಲ್ ವಾರ್ಡನ್ ಅವರು ನಮ್ಮ ಏನಾದರೂ ಫಂಡ್ ಬಂದಿಲ್ಲ ಅಂತ ವಾಪಸ್ ಹೇಳ್ತಾರೆ ಈಗ ನಿಮ್ಮ ಲಾಸ್ಟ್ ನೀವು ಏನಂದ್ರೆ ಎದಕ್ಕೆ ಸ್ಟ್ರೈಕ್ ಮಾಡತ್ತೀರಿ ಈಗ ನಿಮ್ಮದ ಬೇಡಿಕೆ ಏನು ಬೇಡಿಕೆ ಏನು ನಮ್ಮ ಹಾಸ್ಟೆಲ್ ಮೇಡಮ್ ಅವರು ನಮಗೆ ಬ್ಯಾಡ್ ಅಂದ್ರೆ ಬ್ಯಾಡ್ರಿ ಬ್ಯಾಡ್ರಿ ಬೇರೆದವ್ರು ಯಾರು ಇನ್ಚಾರ್ಜ್ ಕೊಟ್ರು ಅಂದ್ರೆ ನಾವು ಹಾಸ್ಟೆಲ್ ಹಾಸ್ಟೆಲ್ಗೆ ಹೋಗ್ತೇವೆ ಇಲ್ಲಾಂದ್ರೆ ನಾವು ಇಲ್ಲೇ ಕುಂದಿರ್ತೇವೆ ಇದ್ರ ಬಿಟ್ಟು ನಾವು ಏನು ಮಾತಾಡಂಗಿಲ್ಲ ಬೇರೆದು ಬೇಕಾಗಿಲ್ಲ ಹಾಂ ನಿಮ್ಮ ಹೆಸರು ನನ್ನ ಹೆಸರು ಸೌಂದರ್ಯ ಮಹಾದೇವಿ ದೇವರು ನಾನು BA ಫಸ್ಟ್ ಇಯರ್ ಓದ್ತಿದ್ದೀನಿ ಗೌರ್ಮೆಂಟ್ ಕಾಲೇಜ್ ರಾಯಬಾಗ ನನ್ನ ಮೇಡಮ್ ಬದಲು ಸುಮಾರು ಸರಿ ಹೋಗಿ ಕೇಳಿದೇವು ರೀ ನಾವು ಮೇಡಮ್ ರೀ ನೀವು ಅಡುಗೆ ಸರಿ ಕೊಡ್ತಾ ಇಲ್ಲ ನನ್ನ ಬಾಳೊಳ ಬಂದಿದ್ರೆ ಒಂದು ಫಸ್ಟ್ ಟೈಮ್ ರೀ ಬಾಳೊಳ ಬಂದಿದೆ ಅಂತ ನನ್ನ ನೀವು ಚಿಕನ್ ತಿಂತೀರಿ ಆದ್ರೆ ಈ ಬಾಳೊಳ ತಿನ್ನೋದಿಕ್ ಬಂದ್ರೆ ಆದ್ರೆ ನಮ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀರಿ ಯಾಕಂತ ಕೇಳಿದಾರಿ ಒಂದ್ ಕೆಜಿ ಚಿಕನ್ ಅಂದ್ರೆ 30 ಜನ ಕೊಡ್ತಿದ್ದಾರೆ ಮೇಡಮ್ ರೀ ನಮಗೆ ಸಾಲು ಚಪಾತಿ ಬೇಯಿಸೋದಿಕ್ ಕೊಡಂದ್ರೆ ಎಣ್ಣೆ ನಾನು ಕೊಡೋದಿಲ್ಲ ಇಷ್ಟ ಬರ್ತೈತಿ ನಿಮ್ಮದು ಏನಾದ್ರೂ ಎಣ್ಣೆ ಕೊಡಂದ್ರೆ ಅವ್ರು ಏನಂತಾರು ಇಷ್ಟ ಬಂದೈತಿ ನಿಮ್ ಫಂಡ್ ಬಂದಿಲ್ಲ ನನ್ ಫಂಡ್ ಬಂದ್ರೆ ಅಷ್ಟ ಕೊಡ್ತೀನಿ ಅನ್ಕ ಕೊಡೋದಿಲ್ಲ ಅಂತ ಹೇಳ್ತಾರೆ ಆ ನಂತರ ಸ್ವಲ್ಪ ಅನ್ನ ಬೇದಿರೋದಿಲ್ರಿ ಮೇಡಮ್ ರೀ ಅನ್ನ ಬೇದಿಲ್ಲ ನಾನು ಏನಂತಾರೆ ಹಾ ನಾಳಿಂದ ಸ್ವಲ್ಪ ನಾನು ಬೇಯಿಸಿ ಕೊಡ್ತೇನೆ ಅವ್ರು ಹೇಳ್ತೇನೆ ಅಂತಾರೆ ಮತ್ತೆ ಚಪಾತಿನ ಸರಿಯಾಗಿ ಕೊಡೋದಿಲ್ರಿ ಒಂದೊಂದು ಚಪಾತಿ ಎರಡೆರಡು ಚಪಾತಿ ಈ ಕುರಿತು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಆ ಹಾಸ್ಟೆಲ್ ವಿದ್ಯಾರ್ಥಿನಿ ಪ್ರಿಯಾಂಕಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಿಯಾಂಕಾ ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ಮದು ಆರೋಪ ಏನಿದೆ ಈಗ ಫುಡ್ ಸಿಗ್ತಾ ಇಲ್ಲ ಅಂತಾನೋ ಅಥವಾ ಸಿಕ್ಕಿರೋ ಫುಡ್ ಸರಿಯಾಗಿಲ್ಲ ಅಂತಾನ ಸೊ ಏನು ನಿಮ್ಮ ವಾರ್ಡನ್ ಗಮನಕ್ಕೆ ಬಂದ್ರೆ ಹಾ ಹೇಳಿ ನಮಗೆ ಸಿಕ್ಕಿರೋ ಫುಡ್ ಸರಿಯಾಗಿ ಕೊಡ್ತಾ ಇಲ್ಲ ಅವ್ರು ಏನಾದ್ರು ಕೇಳಿದ್ರೆ ಬಜೆಟ್ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಜೆಟ್ ಬಂದಿಲ್ಲ ಅಂತ ನಾವು ಎಂಕ್ವೈರಿ ಮಾಡಿದ್ರೆ ಮೇಡಮ್ ಎಲ್ಲ ಬೋಗಸ್ ಬಿಲ್ ಹಾಕಿದ್ದಾರೆ ಅಂತ ಸರ್ ಹೇಳ್ತಾರೆ ಹೇಳಿ ಸರ್ ಅದು ಸಮಾಜ ಕಲ್ಯಾಣ ಮ್ಯಾನೇಜ್ ಸರ್ ಅದು ಅವರೆಲ್ಲ ಬಿಲ್ ತೋರಿಸ್ತಾರೆ ಆ ಬಿಲ್ ಒಳಗೆ ಇರೋದೆಲ್ಲ ಯಾವತ್ತು ನಮಗ್ ಕೊಟ್ಟೇ ಇಲ್ಲ ಮೇಡಮ್ ಓಕೆ ಊಟದಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಬಹುದಾ ಊಟದಲ್ಲಿ ನಮ್ಗೆ ಅರ್ಧ ಲೀಟರ್ ಹಾಲಲ್ಲಿ 3 ಟೈಮ್ ಚಾ ಮಾಡ್ಕೊಡ್ತಾರೆ ಬೆಳಗ್ಗೆ ಸಾಯಂಕಾಲ ನಾಳೆ ಬೆಳಗ್ಗೆ ಓಕೆ ಆಮೇಲೆ ಒಂದೇ ತರಕಾರಿ ಅಂತೂ ಹಾಕೋದೇ ಇಲ್ಲ ಹಾಕಿದ್ರು ಒಂದ್ ಕ್ಯಾರೆಟ್ ಹಾಕ್ತಾರೆ ಎರಡು ಉಳ್ಳಾಗಡ್ಡಿ ಹಾಕ್ತಾರೆ ಒಂದ್ ಟೊಮ್ಯಾಟೊ ಹಾಕ್ತಾರೆ ಇದು ಪಲಾವ್ಗೆ ನಮ್ ಸ್ಟ್ರೆಂತ್ ಇರೋದು 45-50 ಮೆಂಬರ್ಸ್ ಅದೇ ಮೇಡಮ್ ಊಟದಲ್ಲಿ ಹುಳ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಇನ್ನೊಬ್ರು ಊಟದಲ್ಲಿ ಹುಳ ಸಿಗತ್ತೆ ಕೇಳಿದ್ರೆ ಚಿಕನ್ ತಿಂತೀರಾ ಇದನ್ನ ತಿನ್ನಕ್ ಆಗಲ್ವಾ ಅಂತ ಹೇಳ್ತಾರೆ ವಾರ್ಡನ್ ಅಂತ ಹೇಳ್ತಾ ಇದ್ರು ಹೌದು ಮೇಡಮ್ ಅದು ಒಂದ್ಸಲ ಕ್ಲೀನ್ ಮಾಡಿಲ್ಲ ಇದು ಬಾಲ್ ಹುಳ ಅಂತ ಬಂದಿತ್ತು ಅದ್ ಬದಲು ಏನಾದ್ರು ಕೇಳಿದ್ರೆ ಚಿಕನ್ ತಿಂತೀರಾ ಅದನ್ನ ತಿನ್ನಕ್ ಆಗಲ್ವಾ ಆಮೇಲೆ ಯಾವತ್ತಿದ್ರು ಇದನ್ ಚಿಕನ್ನೇ ಬೇಡ್ತೀರಾ ಹಾಗೆ ಹೀಗೆ ಅಂತ ಕೇಳಿದ್ರು ಅದ್ರ ಬದಲು
ಏನಾದ್ರೂ ಕೇಳಿದ್ರೆ ಫಂಡ್ ಬಂದಿಲ್ಲ ಅಂತ ಹೇಳ್ತಾರೆ, 50 ರೂಪಾಯಿ ಬರತ್ತೆ ನಿಮ್ಗೆ, ಹೋಗಿ ಹೊರಗೋಗಿ ಊಟ ಮಾಡಿ ಬರ್ತೀರಾ ಅಂತ ಹೇಳ್ತಾರೆ. ನಿಮ್ ಪೇರೆಂಟ್ಸ್ ಬಂದಿದ್ರ ಹಾಸ್ಟೆಲ್ ಹತ್ರ, ಅವ್ರ ಹತ್ರ ಏನಾದ್ರೂ ಮಾತಾಡಿದ್ರ ವಾರ್ಡನ್? ಹಾ, ಅವ್ರಿಗೂ ಹೇಳ್ತಾರೆ ಮೇಡಮ್, ಅಂದ್ರೆ ಮೇಲಿಂದನೆ ದುಡ್ಡು ಕಳ್ಸಿಲ್ಲ ನಾವೇನ್ ಮಾಡುದು ಅಂತ ಕೇಳ್ತಾರೆ ಮೇಡಮ್. ನಮ್ ಪೇರೆಂಟ್ಸ್ ಎಲ್ಲ ನಮ್ಗೆ ಸಪೋರ್ಟ್ ಇದ್ದಾರೆ, ನಾವ್ ಹೋಗಿದ್ದು ಅವ್ರಿಗೂ ಗೊತ್ತು. ಇದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಹತ್ರ ಏನಾದ್ರು ಮಾತಾಡಿದ್ರ ನೀವು? ಅಕ್ಟೋಬರ್ 2 ದಿಂದ ನಾವು ಅಂದ್ರೆ ಲೆಟರ್ ಕಳಿಸ್ತಾ ಇದೀವಿ ಚೇಂಜ್ ಮಾಡಿ ಅಂತ ಹೇಳ್ತಾ ಇದೀವಿ. ಊಟದ ಸಮಸ್ಯೆ ಬದಲ್ ನಾವು MLA ಕಡೆನೂ ಹೋಗಿದ್ವಿ. ಅವ್ರೇನಂದ್ರು? ಅವರು ಸರ್, ಅವ್ರು ಮೇಡಮ್ ವಾರ್ ಮಾಡಿದ್ರು, ಅದು ಪೇಪರ್ ಎಲ್ಲದ ಬಂದಿತ್ತು ಮೇಡಮ್. ಆದ್ಮೇಲೆ ಅವ್ರು ಏನ್ ರೆಸ್ಪಾನ್ಸ್ ಮಾಡಿಲ್ಲ, ಕಾಲ್ ಮಾಡಿದ್ರು ಪಿಕ್ ಮಾಡ್ಲಿಲ್ಲ. ಓಕೆ, ಪ್ರೊಸೆಸಿಂಗ್ ನಡೀತಾ ಇದೆ, ಪ್ರೊಸೆಸಿಂಗ್ ನಡೀತಾ ಇದೆ ಅಂತ ಇದೇ ಹೇಳ್ತಿದ್ರು. ಓಕೆ ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ, ಅಥವಾ ಅಲ್ಲಿನ MLA ಗಮನಕ್ಕೆ ತಂದರೂ ಕೂಡ ಇದು ಸರಿ ಹೋಗ್ತಿಲ್ಲ ಅಂದರೆ ಇದನ್ನು ಯಾರು ಮಾಡಬೇಕು? ಬಡವ್ರ ಮಕ್ಕಳಿಗೋಸ್ಕರ ಕಟ್ತಾರೆ, ಸರ್ಕಾರ ಕೊಡುತ್ತೆ, ಅನುದಾನ ಕೊಡುತ್ತೆ, ಆದರೂ ಕೂಡ ಅದೇನೋ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಒಂದು ಪರಿಸ್ಥಿತಿ ಆ ಮಕ್ಕಳದಾಗಿರುವಂಥದ್ದು. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.